ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸೆ ನಮಸ್ಕಾರ ವೀಕ್ಷಕರೇ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ವಸಂತ್ ಕುಮಾರ್ ಇಂದಿನ ಸುದ್ದಿಯ ಮುಖ್ಯಾಂಶಗಳು ಶಿಗ್ಗಾವಿ ಅಗ್ನಿಶಾಮಕ ಠಾಣೆಯ ಗಣೇಶ್ ಗೌಡರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಗಣೇಶ್ ಗೌಡರನ್ನು ಸನ್ಮಾನಿಸಿದ ಶಿವಾನಂದ್ ಮ್ಯಾಗೇರಿ ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಬಾಗಿನ ಅರ್ಪಿಸಿದ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಶಿಗ್ಗಾವಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ಆಕ್ಸಿಮೀಟರ್ ವಿತರಿಸಿದ ಪ್ರೇರಿತ ಕ್ಷಮತಾ ಸೇವಾ ಸಂಸ್ಥೆ ಶಿರಟ್ಟಿ ತಾಲೂಕಿನಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರಾಮಣ್ಣ ಲಮಾಣಿ ಲಕ್ಷ್ಮೇಶ್ವರದ ಉಮಾ ವಿದ್ಯಾಲಯದಲ್ಲಿ ಶಾಲಾ ಕೊಠಡಿಗೆ ಸ್ಯಾನಿಟೈಸರ್ ಮಾಡಿದ ಪುರಸಭೆ ಸಿಬ್ಬಂದಿ ಲಕ್ಷ್ಮೇಶ್ವರದಲ್ಲಿ ನಿರಂತರ ಸುರಿಯುತ್ತಿರುವ ಮಳೆ ಅಸ್ತವ್ಯಸ್ತಗೊಂಡ ಜನಜೀವನ ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್ ಕೈಗರ್ ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ ಬೆಳಗಾವಿ ಸಿರ್ಸಿ ರಾಣೆಬೆನ್ನೂರು ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ ನಾಗಶಾಂತಿ ರೆನಾಲ್ಟ್ ವಿದ್ಯಾನಗರ ಹುಬ್ಬಳ್ಳಿ ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 9632786556 ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಶಿಗ್ಗಾವಿಯ ಅಗ್ನಿಶಾಮಕ ಠಾಣೆಯಲ್ಲಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಗಣೇಶ್ ಎಂ ಗೌಡರ್ ಅವರು ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾದ ಪ್ರಯುಕ್ತ ಅವರನ್ನ ಬಿಜೆಪಿ ತಾಲೂಕು ಅಧ್ಯಕ್ಷ ಶಿವಾನಂದ್ ಮ್ಯಾಗೇರಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಿವಾನಂದ್ ಮ್ಯಾಗೇರಿ ಮಾತನಾಡಿ ಯಾವುದೇ ಸಂದರ್ಭದಲ್ಲಿ ನಾಗರಿಕರ ಜೀವ ರಕ್ಷಣೆ ಹಾಗೂ ಆಸ್ತಿ ಸಂರಕ್ಷಣಾ ಕಾರ್ಯದಲ್ಲಿ ಸಲ್ಲಿಸಿರುವ ಅತ್ಯುನ್ನತ ಸೇವೆಯನ್ನ ಹಾಗೂ ಅವರ ಉತ್ತಮ ಕಾರ್ಯದ ನಿರ್ವಹಣೆಯನ್ನ ಪುರಸ್ಕರಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು ಚಿನ್ನದ ಪದಕ ನೀಡಿ ಗೌರವಿಸಿದ್ದಾರೆ ಅವರ ಸೇವೆ ತಾಲೂಕಿಗೆ ಮಾದರಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ್ ಬ್ಯಾಟಿ ನರಹರಿ ಕಟ್ಟಿ ರಮೇಶ್ ವನಳ್ಳಿ ರೇಣುಕನಗೌಡ ಪಾಟೀಲ್ ಶಿವರಾಜ್ ರಾಯಣ್ಣವರ್ ಕಾಶಿನಾಥ್ ಕಳ್ಳಿಮನಿ ವಿನಯ್ ಮುಂಡಗೋಡ್ ಸಂತೋಷ್ ದೊಡ್ಡಮನಿ ಮಲ್ಲಿಕಾರ್ಜುನ್ ಹಡಪದ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಡ್ಯಾಂನಲ್ಲಿ ಇಂದು ಎಡದಡ್ಡಿ ಕಾಲುವೆಗೆ ನೀರು ಹರಿಸುವ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದಿಂದ ಎಡದಡ್ಡಿ ಕಾಲುವೆಗೆ ಬಾಗಿನ ಅರ್ಪಿಸುವ ಮೂಲಕ ಚಾಲನೆ ನೀಡಲಾಯಿತು ರೈತ ಸಂಘದ ಮಹಿಳಾ ಅಧ್ಯಕ್ಷೆ ಸರೋಜಾ ಬಸವರಾಜ್ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಗಂಗಾವತಿ ಶಾಸಕ ಪರಣ್ಣ ಮನವಳ್ಳಿ ಕಾಡ ಅಧ್ಯಕ್ಷ ತಿಪ್ಪೇ ರುದ್ರಸ್ವಾಮಿ ಅಂಬರೀಶ್ ಕರಡಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣೇಗೌಡ ಕೆಸರಟ್ಟಿ ಶರಣಪ್ಪ ಕೊತ್ವಾಲ್ ಎಸ್ ಎ ಕಾದ್ರಿ ಕಿಶೋರ್ ಜಂಪಿಗಲ್ ಪ್ರಕಾಶ್ಗೌಡ ಜಂಪಿಗಲ್ ಸೇರಿದಂತೆ ರೈತ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಪರವಾಗಿ ನಮ್ಮ ರೈತ ಸಂಘದ ರೈತ ಮಹಿಳೆಯರು ಮತ್ತು ರೈತ ಸಂಘದ ಎಲ್ಲ ಮುಖಂಡರು ಮತ್ತು ರೈತರ ಪರವಾಗಿ ಎಡದಂಡೆ ಕಾಲುವೆಗೆ ಇವತ್ತು ನೀರು ಬಿಡುವ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾವು ರೈತ ಸಂಘದಿಂದ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದಿಂದ ನಾ ಇವತ್ತು ಒಂದು ತುಂಗಭದ್ರಾ ಡ್ಯಾಮ್ಗೆ ಬಾಗಿನವನ್ನು ಅರ್ಪಿಸಿ ಇವತ್ತು ನದಿಗೆ ನೀರು ಬಿಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇವೆ ಅದು ಅಧಿಕಾರಿಗಳ ವರ್ಗ ಮತ್ತು MLA ಸಾಹೇಬರು ಮತ್ತು MP ಸಾಹೇಬರು ಭಾಗವಹಿಸಿದ್ರು ಈ ದಿನ ನಮ್ಮ ರೈತರಲ್ಲಿ ಒಂದು ವಿಶ್ವಾಸ ಮೂಡಿಸುವ ದಿನ ಅಂತಂದು ಹೇಳಿದ್ರೆ ನಮ್ಗೆ ತಪ್ಪಾಗಲಾರದು ಯಾಕಂದರೆ ಈ ದಿನ ನಾವು ನೀರು ಬಿಟ್ಟಿದ್ದರಿಂದ ಸಸಿ ಮಡಿಗೆ ಆಗಿ ಅನುಕೂಲ ಆಗ್ತಾ ಇದೆ ಮತ್ತು ಮುಂದೆ ಸಸಿ ನೆಡುವ ಕಾರ್ಯಕ್ರಮಕ್ಕೂ ಕೂಡ ಅನುಕೂಲ ಆಗ್ತದೆ ಈಗ ನಮ್ಮ ದೇವರ ದಯದಿಂದ ನಮ್ಮ ತುಂಗಭದ್ರಾ ನದಿಗೆ ಹಿನ್ನೀರಿನಾಗಿ 50-60 ಸಾವಿರ ಕ್ಯೂಸೆಕ್ ಹಿನ್ನೀರು ಬರುತ್ತಿರುವುದರಿಂದ ನಮ್ಮ ತುಂಗಭದ್ರಾ ಡ್ಯಾಮು ತುಂಬಿ ತುಳುಕೋದರಲ್ಲಿ ಯಾವುದೇ ಸಂಶಯವಿಲ್ಲ 12 ತಿಂಗಳು ಸದಾ ಕಾಲ ಹೀಗೆ ನೀರು ಬಂದು ಎರಡು ಬೆಳೆಗೆ ನಮ್ಮ ರೈತರಿಗೆ ನೀರು ಬರುತ್ತೆ ಅಂತ ನಾವು ಈ ಅನ್ಕೊಂಡು ಈ ಗಂಗಾ ಮಾತೆಯಲ್ಲಿ ಪ್ರಾರ್ಥಿಸುತ್ತೇವೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸಂಸದ ಪ್ರಹ್ಲಾದ್ ಜೋಶಿಯವರ ಪ್ರೇರಿತ ಕ್ಷಮತಾ ಸೇವಾ ಸಂಸ್ಥೆ ವತಿಯಿಂದ ಶಿಗ್ಗಾವಿ ತಾಲೂಕಿನ ಪ್ರತಿ ಶಾಲೆಯ ಮಕ್ಕಳಿಗೆ ಮಾಸ್ಕ್ ಸ್ಯಾನಿಟೈಸರ್ ಹಾಗೂ ಪಲ್ಸ್ ಆಕ್ಸಿಮೀಟರ್ಗಳನ್ನ ನೀಡುವ ಕಾರ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳ ಸರ್ವಾಂಗೀಣ ಆರೋಗ್ಯದ ದೃಷ್ಟಿಯಿಂದ ಇಂದಿನ ಮಕ್ಕಳೇ ನಾಳೆಯ ನಾಡಿನ ಪ್ರಜೆಗಳು ಎಂಬ ಸದುದ್ದೇಶದಿಂದ ಮಕ್ಕಳು ಪರೀಕ್ಷೆಗಳನ್ನು ಎದುರಿಸುವ ಕಾರ್ಯಕ್ಕೆ ಮುಕ್ತವಾಗಿ ತಮ್ಮ ಕ್ಷಮತಾ ಸೇವಾ ಸಂಸ್ಥೆ ವತಿಯಿಂದ ಎಲ್ಲ ಸಾಧನಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಮಂಜುನಾಥ್ ಬ್ಯಾಟಿ ಮುಖಂಡರಾದ ನರಹರಿ ಕಟ್ಟಿ ರೇಣುಕನಗೌಡ ಪಾಟೀಲ್ ಶಿವರಾಜ್ ರಾಯಣ್ಣವರ್ ಕಾಶಿನಾಥ್ ಕಳ್ಳಿಮನಿ ವಿನಯ್ ಮುಂಡಗೋಡ್ ಸಂತೋಷ್ ದೊಡ್ಡಮನಿ ಮಲ್ಲಿಕಾರ್ಜುನ್ ಹಡಪದ್ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಕರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಶಾಸಕ ರಾಮಣ್ಣ ಲಮಾಣಿ ಇಂದು ಶಿರಟ್ಟಿ ತಾಲೂಕಿನ ಶಿವಾಜಿನಗರದ ತಾಂಡಾ ಗ್ರಾಮದಲ್ಲಿ ಸುಮಾರು 76 ಲಕ್ಷ ರೂಪಾಯಿಗಳ ವೆಚ್ಚದ ಜಲಜೀವನ ಮಿಷನ್ ಯೋಜನೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆ ಮನೆಗೂ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಜಲಜೀವನ ಮಿಷನ್ ಯೋಜನೆ ಕಾಮಗಾರಿ ನಡೆಸುತ್ತಿದೆ ಎಂದು ಹೇಳಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಹಿರಿಯರು ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಉಮಾ ವಿದ್ಯಾಲಯ ಹೈಸ್ಕೂಲ್ ಶಾಲೆಯಲ್ಲಿ ಜುಲೈ 19 ರಿಂದ 22 ರವರೆಗೆ ನಡೆಯಲಿರುವ ಎಸ್ಎಲ್ಸಿ ಪರೀಕ್ಷೆಗಳನ್ನು ಕೋವಿಡ್ ಮಾರ್ಗಸೂಚಿಗಳ ಅನುಸಾರ ಯಶಸ್ವಿಯಾಗಿ ನಡೆಸಲು ಅಗತ್ಯವಿರುವ ವ್ಯವಸ್ಥೆ ಮಾಡಿಕೊಳ್ಳಲು ಪುರಸಭೆಯ ಸಿಬ್ಬಂದಿಗಳು ಶಾಲೆಯ ಎಲ್ಲ ಕೊಠಡಿಗಳನ್ನು ಸ್ಯಾನಿಟೈಸರ್ ಮಾಡಿದರು ಜಿಲ್ಲಾ ಆಡಳಿತದ ಆದೇಶದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಮನೆಯಿಂದಲೇ ನೀರು ಮಾಸ್ಕ್ ತೆಗೆದುಕೊಂಡು ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪರೀಕ್ಷೆ ಎದುರಿಸಿ ಯಶಸ್ವಿಗೊಳಿಸಬೇಕೆಂದು ಸಲಹೆ ನೀಡಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲ್ಲೂಕಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇಂದು ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಗ್ರಾಮೀಣ ಪ್ರದೇಶದಿಂದ ವ್ಯಾಪಾರ ವಹಿವಾಟು ಮಾಡಲು ಬಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಯಿತು ಸತತ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಹಲವು ಬೆಳೆಗಳು ತಂಪಿನಾಂಶ ಹೆಚ್ಚಾಗಿ ರೋಗಕ್ಕೆ ತುತ್ತಾಗುವ ಲಕ್ಷಣಗಳು ಕಂಡುಬರುತ್ತವೆ ಒಟ್ಟಿನಲ್ಲಿ ಅತಿಯಾದ ಮಳೆಯಿಂದ ಬೆಳೆಗಳಿಗೂ ಹಾಗೂ ಸಾರ್ವಜನಿಕರಿಗೂ ಸಹ ತೊಂದರೆ ಅನುಭವಿಸುವಂತಾಗಿದೆ ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್ ಕೈಗರ್ ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ ಬೆಳಗಾವಿ ಸಿರ್ಸಿ ರಾಣೆಬೆನ್ನೂರು ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ ನಾಗಶಾಂತಿ ರೆನಾಲ್ಟ್ ವಿದ್ಯಾನಗರ ಹುಬ್ಬಳ್ಳಿ ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 9632786556 9686660918 ಸದಾ ನೋಡ್ತಾ ಇರಿ ರೈತ ಧ್ವನಿ ಟಿವಿ ಇದು ಬೆವರಿಗೊಂದು ಭರವಸೆ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ